ಇಲ್ಲಿ ಮಳೆ ಆರಂಭವಾಗಿದೆ. ಮಳೆ ಆರಂಭವಾಗ್ತಿದ್ದಂತೆ ಒಂದಷ್ಟು ಅವಘಡಗಳು ಕೂಡ ಹೆಚ್ಚಾಗ್ತಾ ಇದೆ. ಸದ್ಯ ನಾನೀಗ KR ಮಾರ್ಕೆಟ್ ಹತ್ರ ಇದ್ದೀನಿ. ಈ ಒಂದು ರೋಡ್ ನಲ್ಲಿ ಅಂದ್ರೆ ಬಂದವರೆಲ್ಲ ಬೀಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂತದ್ದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಚಡ ಇದೆ. ಅದರಲ್ಲೂ ಕೂಡ ಕೆಲವೊಂದು ಆಯಿಲ್ ಐಟಮ್ಸ್ ಗಳು ಇಲ್ಲಿ ಇರೋದ್ರಿಂದ ಸ್ಪೀಡ್ ಆಗಿ ವೆಹಿಕಲ್ ಗಳು ಬರುತ್ತೆ. ಆ ವೆಹಿಕಲ್ ಗಳು ಬರೋ ಒಂದು ಫೋರ್ಸ್ ಗೆ ಇಲ್ಲಿ ಸಾಲು ಸಾಲು ಆಕ್ಸಿಡೆಂಟ್ ಗಳು ಕೂಡ ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ. ನೋಡ್ತಾ ಇರ್ಬೋದು ಈ ರೋಡಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಕಚಡಗಳು ಕೂಡ ಇಲ್ಲೇ ಇರುವಂತದ್ದು. ಜೊತೆಗೆ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಸಾಕಷ್ಟು ಜನ ಈ ಒಂದು KR ಮಾರ್ಕೆಟ್ ರೋಡ್ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನ ಬರೋದ್ರಿಂದ ತುಂಬಾ ಸ್ಪೀಡ್ ಆಗಿ ಬರ್ತಾ ಇರ್ತಾರೆ. ಈ ಒಂದು ಇದರಲ್ಲಿ ನೋಡ್ತಾ ಇರ್ಬೋದು ಈ ಅಚ್ಚು ಸ್ಕಿಡ್ ಆಗಿ ಬಿದ್ದಿರುವಂತಹ ಅಚ್ಚುಗಳು. ಜೊತೆಗೆ ಇದೆಲ್ಲ ಬೈಕ್ ಇಂದ ಕಳಚಿ ಬಂದಿರುವಂತದ್ದು ನೋಡ್ತಾ ಇರ್ಬೋದು. ಎಲ್ಲವೂ ಕೂಡ ಕಳಚಿ ಬೀಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಜೊತೆಗೆ ಇಲ್ಲಿಯ ಸಾರ್ವಜನಿಕರು ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸೋಕ್ಕೋಸ್ಕರ ಇದು ಮಾಡ್ತಿರುವಂತದ್ದು. ನಾನೀಗ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ ಯಾವ ರೀತಿ ಬಿದ್ದಿದ್ದಾರೆ ಅನ್ನುವಂಥದ್ದು. ನೋಡ್ತಾ ಇರ್ಬೋದು ಫೋಕಸ್ ಮಾಡ್ತೀನಿ. ಅಂದ್ರೆ ಈ ಸುದ್ದಿ ಆಗ್ತಿದ್ದಂತೆ ನಮ್ಮ ಕ್ಯಾಮ್ರಾ ದೃಶ್ಯಾವಳಿಗೆ ಬಿದ್ದಿರುವಂತದ್ದು. ಜೊತೆಗೆ ಮಗುವನ್ನು ಕೂಡ ಸೈಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಈಗ ತಾನೇ ಬಿದ್ದಿದ್ದು. ಈ ರೀತಿ ಪರಿಸ್ಥಿತಿಗೆ ಬಂದು ತಲುಪ್ತಾ ಇದೆ ಈ ಒಂದು ರೋಡ್ ಅನ್ನುವಂಥದ್ದು. ನೋಡ್ತಾ ಇರ್ಬೋದು ಬಂದವರೆಲ್ಲ ಬಿದ್ದಿದ್ದಾರೆ. ಸುಮಾರು ಏನಿಲ್ಲ ಅಂದ್ರೆ ಒಂದು 20 ವೆಹಿಕಲ್ಸ್ ಗಳು ಇಲ್ಲಿ ಬಂದು ಬಿದ್ದಿರುವಂತದ್ದು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನುವಂಥದ್ದು. ಪಾಪ ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಬರ್ತಾರೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಬಿದ್ದಿರುವಂಥದ್ದು. ಪಾಪ ವೆಹಿಕಲ್ ಜಾರಿ ಅಂದ್ರೆ ಸ್ಪೀಡ್ ಆಗಿ ಬರೋದ್ರಿಂದ ಗಾಡಿಗಳು ಈ ರೀತಿ ಅವಘಡಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಪಾಪ ಪೋಷಕರು ಕೂಡ ಗೊತ್ತಾಗಿಲ್ಲ, ಆದ್ರೂ ಸ್ಪೀಡ್ ಆಗಿ ಒಂದು ಸ್ಕಿಡ್ ಆಗಿರುವಂತದ್ದು. ನೋಡ್ತಾ ಇರ್ಬೋದು ಮಗುವಿನ ಯೂನಿಫಾರ್ಮ್ ಅಲ್ಲಿ ಕೂಡ ಗ್ರೀಸ್ ಅನ್ಕೊಂಡಿರುವಂತ. ಜೊತೆಗೆ ಪೆಟ್ ಕೂಡ ಆಗಿದೆ. ಪಾಪ ಏನೋ ತಿಳಿಯದ ಮಕ್ಕಳಿಗೆ ಈ ರೀತಿ ಆಗ್ತಾ ಇರುವಂತದ್ದು ನೋಡ್ತಾ ಇರ್ಬೋದು. ಅಂದ್ರೆ ಏನ್ ಮಾಡ್ತಾ ಇದೆ ಸರ್ಕಾರ ಅಂತ. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಜನ ಬಿದ್ದಿರುವಂತಹ ಉದಾಹರಣೆಗಳು ಕೂಡ ಇದೆ. ಸಾಕಷ್ಟು ವೆಹಿಕಲ್ಗಳು ಬಿದ್ದಿದೆ. ಇವತ್ತು ಈ ಕ್ಷಣದಲ್ಲೇ ಸುಮಾರು 4-5 ಗಾಡಿಗಳು ಬಂದು ಬಿದ್ದಿರುವಂತದ್ದು. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ. ಯಾವಾಗ ಈ ಒಂದು ರೋಡಿನ ಸಮಸ್ಯೆಯನ್ನ ಬಗೆಹರಿಸಿ ಈ ರೋಡನ್ನ ಕ್ಲೀನ್ ಮಾಡಿಸಿ ಏನು ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದೇಷ್ಟೇ ಇಲ್ಲಿ ಬಂದಂತಹ ದೃಶ್ಯಾವಳಿಗಳು. ಅಂದ್ರೆ ನೋಡ್ತಾ ಇದ್ದಂಗೆನೆ ವೆಹಿಕಲ್ ಬಂದು ಬಿದ್ದಿರುವಂತದ್ದು. ಜೊತೆಗೆ ಸಾಕಷ್ಟು ಜನ ಬೀಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಳೆ ಬರ್ತಾ ಇದೆ. ಗ್ರೀಸ್ ರೋಡ್ ಅಲ್ಲಿ ನಿಂತಿದೆ. ಎಷ್ಟು ವೆಹಿಕಲ್ಗಳು ಅಂದ್ರೆ ಬೆಂಗಳೂರಿನ ರಸ್ತೆಗಳಿಗೆ ಎಷ್ಟು ಜನ ಬಲಿಯಾಗಬೇಕು ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಇದನ್ನೆಲ್ಲ ಯಾವಾಗ ಬಗೆಹರಿಸ್ತಾರೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವರ್ಷಿತಾ ತಾಕಿರಿ, ರಾಜ್ ನ್ಯೂಸ್, ಬೆಂಗಳೂರು.